ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬ್ರೆಡ್ ಪಾಯಸ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲು ಮತ್ತು ಬೇಗ ಆಗುತ್ತೆ, ಕ್ವಿಕ್ಕಾಗಿ. ಎಲ್ಲ ಥರ ಪಾಯಸನೂ ತಿಂದಿರ್ತೀರಾ, ಅದೇ ಪಾಯಸ ಮತ್ತೆ ಯಾರನ್ನ ಗೆಸ್ಟ್ ಬಂದರೆ ಮಾಡ್ಕೊಡ್ಲಿಕ್ಕೆ ಬೇಜಾರಾಗುತ್ತೆ. ಬ್ರೆಡ್ ತಂದು ತುಂಬ ದಿನ ಆಗಿದ್ರೆ ಅಥವಾ ತುಂಬ ಹಾರ್ಡ್ ಆಗಿದ್ರೆ ತಿನ್ನೋಕ್ಕಾಗಲ್ಲ ಅಂದಾಗ ಈ ಥರ ಯೂಸ್ ಮಾಡ್ಕೋಬೋದು. ನಾವು ಫ್ರೆಶ್ ಬ್ರೆಡ್ಡಲ್ಲೂ ಕೂಡ ಮಾಡ್ಬೋದು, ಆದರೆ ಸ್ವಲ್ಪ ಫ್ರೆಶ್ ಇಲ್ದಿರಂತಂದ್ರೆ ಬೇಗ ಆಗುತ್ತೆ. ಇನ್ನು ನಿಮಗೆ ಒಂದು 4 ಸ್ಲೈಸ್, ಒಂದು 1/2 ಲೀಟ್ರ್ ಹಾಲಿಗೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಒಂದು 4 ಸ್ಲೈಸ್ ಬ್ರೆಡ್ ತೊಗೋಬೇಕು. ಬ್ರೆಡ್ಡು ಸೈಡೆಲ್ಲ ಕಟ್ ಮಾಡಿ ಈ ಥರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡಿದ್ದೀನಿ. ಕ್ರಿಸ್ಪಿ ಥರ ರೋಸ್ಟ್ ಆಗಿದೆ, ಅದು ಮುರಿದ್ರೆ ಸೌಂಡ್ ಗೊತ್ತಾಗುತ್ತೆ. ಕ್ರಿಸ್ಪಿ ಥರ ರೋಸ್ಟ್ ಮಾಡಿಬಿಟ್ಟು ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಳ್ಳಿ. ಒಂದು 5 ಬಾದಾಮಿ ತೊಗೊಂಡಿದ್ದೀನಿ, ಒಂದು 5 ಗೋಡಂಬಿ ತೊಗೊಂಡಿದ್ದೀನಿ, 2 ಏಲಕ್ಕಿ ಇದೆ ಟೇಸ್ಟ್ಗೋಸ್ಕರ, 1 ಕಪ್ಪು ಸಕ್ಕರೆ, ಒಂದು 10 ಸ್ಪೂನಷ್ಟು ಸಕ್ಕರೆ ಇದೆ. ಕನ್ಸ್ಟೆಂಟ್ ಮಿಲ್ಕ್ ಮೇಡ್ ಹಾಕಬೇಕು, ಅದೊಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ನಿಮಗೆ ಇದು ಜಾಸ್ತಿ ಹಾಕೋದಾದರೆ ಸಕ್ಕರೆ ಸ್ವಲ್ಪ ಕಮ್ಮಿ ಮಾಡಿ. ತುಪ್ಪ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಫ್ರೈ ಮಾಡಲಿಕ್ಕೆ ತುಪ್ಪ ಬೇಕು. ಹಾಲು ಒಂದು 1/2 ಲೀಟ್ರ್ ಇದೆ, ಅದು ಕಾಯಿಸಿ ಕೆನೆ ತೆಗೆದಿರೋಂಥ ಹಾಲು. ನೀವು ಹಾಲು ಯಾವಾಗ ಕಾಯಿಸ್ಬಿಟ್ಟು ಅದು ಕಾಯಿಸಾದ ತಕ್ಷಣ ಕೆನೆ ತೆಗಿಬೇಡಿ. ಕಾಯಿಸ್ಬಿಟ್ಟು ಒಂದು 1/2 ಗಂಟೆ ಬಿಟ್ಟು ಕೆನೆ ತೆಗಿರಿ. ಕಾಯಿಸಿದ ತಕ್ಷಣ ಈ ಥರ ಹೋಲಿರೋಂಥದ್ದು ಯಾವ್ದಾನ ಪ್ಲೇಟ್ ಇದ್ದರೆ ಹಾಲು ಮೇಲೆ ಮುಚ್ಚಿ ಕಾಕ್ರೋಚು ಅಥವಾ ಹಲ್ಲಿ ಏನಾದ್ರು ಬೀಳೋ ಚಾನ್ಸ್ ಇರುತ್ತೆ. ಪೂರ್ತಿ ಪ್ಲೇಟ್ ಕವರ್ ಮಾಡಬೇಡಿ, ಕೆನೆ ಬರೋದಿಲ್ಲ ಅದು. ಹಾಗಾಗಿ ಈ ಥರ ಯಾವ್ದಾನ ತೂತು ಬೇಸನ್ಗಳು, ತೂತು ಪ್ಲೇಟ್ಗಳು ಯಾವ್ದಾನ ಇದ್ದರೆ ಗಾಳಿ ಆಡೋ ರೀತಿ ಹಾಲು ಮೇಲೆ ಮುಚ್ಚಿಡಿ. ಒಂದು 1/2 ಗಂಟೆ ಬಿಟ್ಕೊಂಡು ಕೆನೆ ತೆಗೆದ್ರೆ ತುಂಬ ಚೆನ್ನಾಗಿ ಕೆನೆ ಬರುತ್ತೆ. ನೋಡಿ, ಹಾಲು ಕುದೀತಾ ಇದೆ. ಒಂದು 1/2 ಲೀಟ್ರ್ ತೊಗೊಂಡಿದ್ದೀನಲ್ಲ, ಚೆನ್ನಾಗಿ ಕುದೀತಾ ಇದೆ. ಅದೇನು ತುಂಬ ಗಟ್ಟಿ ಬರಬೇಕಂತಿಲ್ಲ, ಅದಕ್ಕೆ ನೀರು ಹಾಕಿಲ್ಲ, ಕೆನೆ ಅಷ್ಟೇ ತೆಗೆದಿದ್ದೀನಿ ಒಂದ್ಸಲ. ಅದಕ್ಕೆ ಬ್ರೆಡ್ಡು ರೋಸ್ಟ್ ಮಾಡಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಂಥ ಬೇಸಿ ಬ್ರೆಡ್ ಪೀಸ್ಗಳು ಹಾಕ್ತಾ ಇದ್ದೀನಿ. ಒಂದು 4 ಸ್ಲೈಸ್ ಇದೆ ಇಲ್ಲಿ ಬ್ರೆಡ್ಡು. ಬ್ರೆಡ್ ರೋಸ್ಟ್ ಆಗಿದ್ರೆ ಬೇಗ ಕುದಿತಾರೋ ಹಾಲು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ. ಅದೇನು ತುಂಬ ಬಾಯ್ಲ್ ಮಾಡಬೇಕಂತಿಲ್ಲ, ಒಂದು 10 ನಿಮಿಷದಲ್ಲೆಲ್ಲ ಪಾಯಸ ರೆಡಿ ಆಗ್ಬಿಡುತ್ತೆ. ಹಾಲು ಕಾಯೋದು ಒಂದು 3-4 ನಿಮಿಷ ಬಿಟ್ಟರೆ ಇದೆಲ್ಲ ರೆಡಿ. ಬ್ರೆಡ್ಡು ಸ್ವಲ್ಪ ಆದಷ್ಟು ಸಿಮ್ನಲ್ಲಿ ಬ್ರೆಡ್ನ ರೋಸ್ಟ್ ಮಾಡಿ, ಹೈ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಡಿ. ಎಲ್ಲ ಬ್ಲ್ಯಾಕ್ ಕಲರ್ ಬಂದ್ಬಿಡುತ್ತೆ, ಸೀದೋಗುತ್ತೆ, ಮತ್ತು ಒಳಗಡೆ ಹಸಸಿ ಇರುತ್ತೆ, ಮೇಲೆ ಕ್ರಿಸ್ಪಿ ಆಗಿರುತ್ತೆ, ಅದು ಚೆನ್ನಾಗಿರಲ್ಲ. ಸಿಮ್ಮಲ್ಲಿ ಮಾಡಿ ತುಂಬ ಕ್ರಿಸ್ಪಿ ಬರುತ್ತೆ, ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. 1-2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಳ್ಳಿ, ಸಾಕು ಇಷ್ಟು ಮಿಕ್ಸ್ ಆದರೆ. ಅದು ಆಮೇಲೆ ಮತ್ತೆ ಬಿಸಿನಲ್ಲೆಲ್ಲ ಕರಗೋಗುತ್ತೆ. ಈಗ ಏಲಕ್ಕಿ 1-2 ಪೀಸ್ ಪುಡಿ ಮಾಡ್ಕೊಂಡಿರೋಂಥದ್ದು, 1 ಕಪ್ಪು, ಒಂದು 10 ಸ್ಪೂನಷ್ಟು ಸಕ್ಕರೆ ಇದೆ ಹಾಕ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ. ಕೆಲವೊಂದು ಬ್ರೆಡ್ಡು ತುಂಬ ಸ್ವೀಟ್ ಇರುತ್ತೆ, ಮತ್ತು ಮಿಲ್ಕ್ ಮೇಡ್ ಹಾಕ್ತೀವಿ. ಕೆಲವರು ತುಂಬ ಮಿಲ್ಕ್ ಮೇಡ್ ಇಷ್ಟಪಡೋದ್ರೆ ಮಿಲ್ಕ್ ಮೇಡ್ ಜಾಸ್ತಿ ಕೊಟ್ಕೊಂಡು ಸಕ್ಕರೆ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಯಾವುದಕ್ಕೂ ಸರ್ವ್ ಮಾಡೋಕ್ಕಿಂತ ಮುಂಚೆ ಟೇಸ್ಟ್ ನೋಡಿ. ಟೇಸ್ಟ್ ಅಂತೂ ಕಮ್ಮಿ ಅನ್ಸೋದು, ನಿಮ್ಗೆ ಯಾವ ಸ್ವೀಟ್ ಬೇಕೋ ಆ ಸ್ವೀಟ್ ಆ್ಯಡ್ ಮಾಡ್ಕೊಳ್ಳಿ. ಮಿಲ್ಕ್ ಮೇಡ ಅಥವಾ ಶುಗರ ಆ್ಯಡ್ ಮಾಡಿಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ರೆ ಸರ್ವ್ ಮಾಡ್ಬೋದು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ಸರ್ವ್ ಮಾಡೋಕ್ಕಿಂತ ಮುಂಚೆ ಯಾವುದೇ ಅಡುಗೆಗಳಾಗಲಿ, ದೇವ್ರಿಗೆ ಇಡೋಂಥ ಅಡುಗೆಗಳು ಬಿಟ್ಟು ಊಟ ಮಾಡೋಂಥ ದಿನನಿತ್ಯ ಅಡುಗೆಗಳಾದರೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟೇ ಸರ್ವ್ ಮಾಡಿ. ಉಪ್ಪು ಏನಾದರೂ ಜಾಸ್ತಿ ಆಗಿದೆ ಅಥವಾ ಕಮ್ಮಿ ಆಗಿದೆ, ಅಲ್ಲಿ ಉಪ್ಪು ಜಾಸ್ತಿ ಆಗಿದೆ ಮತ್ತು ಕಮ್ಮಿಯಾಗಿ ಏನು ಮಾಡ್ಬೋದು ಅಂತೇಳಿ ಒಂದು ಐಡಿಯಾ ಬರುತ್ತೆ, ಸರಿ ಮಾಡ್ಬೋದು ಊಟಕ್ಕೆ ಬಡ್ಸೋಕ್ಕಿಂತ ಮುಂಚೆ. ಮಿಲ್ಕ್ ಮೇಡ್ 1-2 ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಾನು. ಸ್ವೀಟ್ ಟೆಸ್ಟ್ ಮಾಡಿನೇ ಬೇರೆಯವ್ರು ಸರ್ವ್ ಮಾಡಿ. ಇದು ತುಂಬ ಕೋಲ್ಡ್ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ. ಸ್ವಲ್ಪ ರೂಮ್ ಟೆಂಪ್ರೇಚರ್ ಅಷ್ಟು ಹಾರಿದ ಮೇಲೆ ಇದನ್ನು ಫ್ರಿಜ್ನಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಕೊಟ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಸಕ್ಕರೆ ಎಲ್ಲ ಕರಗಿದೆ. ಸಾಕು ಇಷ್ಟ ಆದರೆ ಅದು ಬ್ರೆಡ್ ಬೇಗನೆ ಸಾಫ್ಟ್ ಆಗ್ಬಿಟ್ಟಿದೆ. ಈಗ ಒಂದು 5 ಬಾದಾಮಿ ಮತ್ತು ಗೋಡಂಬಿ ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಮೊದಲೇ ರೋಸ್ಟ್ ಮಾಡಿ ಸ್ವಲ್ಪ ಹಾರಕ್ಕಿಟ್ಟಿದೆ. ಈಗ ಕ್ರಿಸ್ಪಿ ಇದೆ, ಈಗ ನೋಡಿ ಎಷ್ಟು ಸೌಂಡ್ ಬರ್ತಿದೆ. ಈಗ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಸ್ವಲ್ಪ ಪುಡಿ ಮಾಡಿದ್ದೀನಿ, ಉಂಡುಂಡೇನೆ ಹಾಕಿಲ್ಲ. ಎಲ್ರಿಗೂ ಎಲ್ಲ ಸರ್ವ್ ಮಾಡಲು ಪ್ರತಿಯೊಬ್ಬರಿಗೂ ಸಿಗಬೇಕು, ಚೆನ್ನಾಗಿರುತ್ತೆ. ಅದು ಸಣ್ಣ ಸಣ್ಣ ಪೀಸ್ ಆದರೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಈಸಿಯಾಗಿ. ಕೆಲವರೆಲ್ಲ ಮಕ್ಕಳೆಲ್ಲ ಅವಾಯ್ಡ್ ಮಾಡ್ತಾರೆ, ಬೇಡ ಅದ್ರ ಬಾದಾಮಿ ಗೋಡಂಬಿ ಎಲ್ಲ ಅಂತೇಳಿ. ಇದ್ರಲ್ಲಿ ಗೊತ್ತಾಗೋದೇ ಇಲ್ಲ ಹಾಕಿದ್ದೀವಿ ಅಂತೇಳಿ. ಇಷ್ಟೇ ಇವತ್ತಿನ ವಿಡಿಯೋ ಮುಗೀತಿದ್ದು, ಕಂಪ್ಲೀಟ್ ಆಗಿದೆ. ಈಗ ಸ್ವಲ್ಪ ಒಂದು 2 ನಿಮಿಷ ಕೂಲ್ ಆಗಲಿ, ಆಮೇಲೆ ನೀವು ಟೇಸ್ಟ್ ನೋಡಿ. ಟೇಸ್ಟ್ ನೋಡಿಬಿಟ್ಟು ಮತ್ತೆ ಸ್ವೀಟ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೂ 1 ಸ್ಪೂನಷ್ಟು ಸಕ್ಕರೆ ಉಳಿಸಿದ್ದೀನಿ, ಬೇಕಾದ್ರೆ ಆ್ಯಡ್ ಮಾಡಿ. ಸಾಕಾಗುತ್ತೆ, ಇಲ್ಲೇನು ಹುಳಿ ಖಾರ ಏನು ಹಾಕಿಲ್ಲಲ್ಲ, ಸ್ವೀಟ್ ಏನು ಅಷ್ಟೊಂದು ಬೇಕಾಗಲ್ಲ. ಮಿಲ್ಕ್ ಮೇಡ ಸ್ವೀಟ್ ಸಾಕಾಗುತ್ತೆ. ಬರೀ ಪಾಯಸ ತಿನ್ನೋದಕ್ಕಿಂತ ಇದು ಬ್ರೆಡ್ ಪಾಯಸ ತುಂಬ ಚೆನ್ನಾಗಿದೆ. ಬ್ರೆಡ್ಡು ಸ್ವಲ್ಪ ಏನೋ ಹಾರ್ಡ್ ಆಗ್ಬಿಟ್ಟೆ ತಿನ್ನೋಕ್ಕೆ ಯಾರೂ ಇಷ್ಟಪಡಲ್ಲ, ಬಿಸಾಕ್ತಾರೆ. ಹಾಗಾಗಿ ಈ ಥರ ಪಾಯಸ ಮಾಡ್ಕೊಳಕ್ಕೆ ಅದು ಮತ್ತೆ ಯೂಸ್ ಆಗುತ್ತೆ ನಮಗೆ. ಇವತ್ತಿನ ವಿಡಿಯೋ ಇಷ್ಟೇ ವೀಕ್ಷಕರೇ, ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮಾಡಿ ನೋಡಿ, ಟೇಸ್ಟ್ ನೋಡಿ. ನಿಮ್ಗೆ ಲೈಕ್ ಆಗಿದ್ದರೆ, ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.